ಹಾಯ್ ಫ್ರೆಂಡ್ಸ್, ಇದೊಂದು ಏರೋಪ್ಲೇನ್ ಕತೆ. ಪ್ಯಾನ್ ಎಂಎಂ ಫ್ಲೈಟ್ 914 ಅನ್ನೋ ಹೆಸರಿನ ವಿಮಾನ ನ್ಯೂಯಾರ್ಕ್ ಸಿಟಿಯಿಂದ ಮಿಯಾಮಿಯ ಕಡೆ ಹೊರಡುತ್ತೆ. ಆದ್ರೆ ಅದು ಮಧ್ಯದಾರಿಯಲ್ಲೇ ಮಾಯವಾಗಿ ಹೋಗುತ್ತೆ. ಅಂಡ್ ವಿಚಿತ್ರ ಏನು ಅಂದ್ರೆ 1955 ಜುಲೈ 12ರಂದು ಮಾಯವಾದಂತ ವಿಮಾನ ಸರಿಸುಮಾರು 37 ವರ್ಷಗಳ ನಂತರ ಅಂದ್ರೆ 1992 ಸೆಪ್ಟೆಂಬರ್ 9ರಂದು ಏರ್ಪೋರ್ಟ್ ಗೆ ಮತ್ತೆ ವಾಪಸ್ ಬರುತ್ತೆ. ಸೋ ಹಾಗಾದ್ರೆ ಅಷ್ಟು ವರ್ಷಗಳ ಕಾಲ ಈ ವಿಮಾನ ಎಲ್ಲಿತ್ತು, ಅದರಲ್ಲಿದ್ದಂತವರು ಹೇಗಿದ್ರು, 1992ರಲ್ಲಿ ಮತ್ತೆ ಆ ಪ್ಲೇನ್ ಬಂದಾಗ ಪರಿಸ್ಥಿತಿ ಹೇಗಿತ್ತು, ಒಂದು ವೇಳೆ ಆ ಪ್ಲೇನ್ ಟೈಮ್ ಟ್ರಾವೆಲ್ ಏನಾದರೂ ಮಾಡಿ ವಾಪಸ್ ಬಂತ ಅನ್ನುವಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ಯಾನ್ ಅಮೆರಿಕನ್ ಏರ್ಲೈನ್ಸ್ ನ ಒಂದು ವಿಮಾನ ಡಗ್ಲಾಸ್ DC-4 ಜುಲೈ 12ರಂದು ನ್ಯೂಯಾರ್ಕ್ ಏರ್ಪೋರ್ಟ್ ನಿಂದ ಹೊರಡುತ್ತೆ. ಇದು 4 ಗಂಟೆಗಳ ಪ್ರಯಾಣದ ನಂತರ ಮಿಯಾಮಿ ಏರ್ಪೋರ್ಟ್ ಅನ್ನು ತಲುಪಬೇಕಾಗಿರುತ್ತೆ. ಆಂಡ್ ಈ ಫ್ಲೈಟ್ ಅನ್ನ ಪ್ಯಾನ್ ಎಂಎಂ ಫ್ಲೈಟ್ 914 ಅಂತಲೂ ಕರಿತಾ ಇದ್ರು. ಅವತ್ತು ಆ ಏರೋಪ್ಲೇನ್ ನಲ್ಲಿ 70 ಮಂದಿ ಪ್ರಯಾಣಿಕರು ಮತ್ತು 6 ಜನ ಕ್ರೂ ಮೆಂಬರ್ಸ್ ಇರ್ತಾರೆ. ಇನ್ನು ನ್ಯೂಯಾರ್ಕ್ ನ ಏರ್ಪೋರ್ಟ್ ನಿಂದ ಹೊರಟಂತ ವಿಮಾನ ಮಿಯಾಮಿ ಏರ್ಪೋರ್ಟ್ ಅಲ್ಲಿ ಈವ್ನಿಂಗ್ 5 o'clock ಲ್ಯಾಂಡ್ ಆಗಬೇಕಾಗಿರುತ್ತೆ. ಟೇಕ್ ಆಫ್ ಆದ ನಂತರ ಈ ಪ್ಲೇನ್ ನ್ಯೂಯಾರ್ಕ್ ನ ATCA ರಾಡಾರ್ ನಲ್ಲಿ ಕಾಣಿಸ್ತಾ ಇರುತ್ತೆ ಮತ್ತು ಆ ಸಂಬಂಧಿತವಾದಂತ ಎಲ್ಲಾ ವಿಷಯಗಳು ಕೂಡ ಕರೆಕ್ಟ್ ಆಗಿ ನಡೀತಾ ಇರ್ತವೆ. ಈ ಫ್ಲೈಟ್ 914 ನ್ಯೂಯಾರ್ಕ್ ATCA ರಾಡಾರ್ ನ ನಂತರ ಫಿಲಿಡೆಲ್ಫಿಯಾ, ವಾಷಿಂಗ್ಟನ್ ಮತ್ತು ರಿಚ್ಮಂಡ್ ATCA ರಾಡಾರ್ ಗಳನ್ನು ಪಾಸ್ ಆಗಿ ಒರ್ಲ್ಯಾಂಡೋ ATCA ಸಂಪರ್ಕಕ್ಕೆ ಬರುತ್ತೆ ಮತ್ತು ಅಲ್ಲಿನ ATCA ಕಂಟ್ರೋಲರ್ ಮೆಂಡೋ ಈ 914 ಫ್ಲೈಟ್ ಅನ್ನ ನೋಡ್ತಾ ಇರ್ತಾನೆ. ಆದ್ರೆ ಅಕಸ್ಮಾತ್ ಆಗಿ ಈ ಪ್ಲೇನ್ ರಾಡಾರ್ ಸ್ಕ್ರೀನ್ ನಲ್ಲಿ 3 ಸಾರಿ ಬ್ಲಿಂಕ್ ಆದ ನಂತರ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಗುತ್ತೆ. ಇನ್ನು ಅದನ್ನ ನೋಡಿದಂತಹ ATCA ಕಂಟ್ರೋಲರ್ ನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಇದರಿಂದಾಗಿ ರಾಡಾರ್ ರೂಮ್ ಗೆ ಬಂದವರೆಲ್ಲರೂ ಕೂಡ ಗಾಬರಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಏರ್ಪೋರ್ಟ್ ನ ರಾಡಾರ್ ನಿಂದ ಮಿಸ್ ಆದಂತಹ 95% ಪ್ಲೇನ್ ಗಳು ಆಕ್ಸಿಡೆಂಟ್ ಆಗಿ ಹೋಗಿರ್ತವೆ ಅಂತ. ಇನ್ನು ಒರ್ಲ್ಯಾಂಡೋ ಏರ್ಪೋರ್ಟ್ ನ ಆಫೀಸರ್ ಮೆಂಡೋ ಮತ್ತೆ ಮತ್ತೆ 914 ಫ್ಲೈಟ್ ಅನ್ನ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಬಟ್ ನೋ ಯೂಸ್. ಆತ ಸತತ 15 ನಿಮಿಷಗಳ ಕಾಲ ಆ ಫ್ಲೈಟ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸಿಗದೆ ಹೋಗುತ್ತೆ. ಹೀಗಾಗಿ ಆತ ATCA ಸೀನಿಯರ್ ಆಫೀಸರ್ ಗಳಿಗೆ ಈ ವಿಷಯವನ್ನ ತಿಳಿಸ್ತಾನೆ. ಇನ್ನು ಇದಾದ ನಂತರ ಹೆಲಿಕಾಪ್ಟರ್ ಗಳನ್ನ ಫ್ಲೈಟ್ ಮಿಸ್ ಆಗಿರುವಂತಹ ಸ್ಥಳದಲ್ಲಿ ಹುಡುಕೋದಕ್ಕಂತ ಕಳಿಸಲಾಗುತ್ತೆ ಮತ್ತು ಎಲ್ಲರೂ ಅಂದ್ಕೊಳ್ತಾರೆ ಅಟ್ಲಾಂಟಿಕ್ ಮಹಾಸಾಗರದ ಯಾವುದೋ ಒಂದು ಪ್ರದೇಶದಲ್ಲಿ ಈ ಪ್ಲೇನ್ ಆಕ್ಸಿಡೆಂಟ್ ಆಗಿ ಹೋಗಿರುತ್ತೆ ಅಂತ. ನಂತರ ಹೆಲಿಕಾಪ್ಟರ್ ಗಳಲ್ಲಿ ಮತ್ತು ಬೋಟ್ ಗಳಲ್ಲಿ ಆ ಪ್ಲೇನ್ ನ ಹುಡುಕಾಟ ಶುರುವಾಗುತ್ತೆ. ಅಂಡ್ 4-6 ಗಂಟೆಗಳ ಕಾಲ ಹುಡುಕಿದ್ರು ಕೂಡ ಸರ್ಚ್ ಆಪರೇಷನ್ ಮಾಡ್ತಾ ಇದ್ದಂತವರಿಗೆ ಯಾವುದೇ ಕ್ಲೂ ಕೂಡ ಸಿಗೋದಿಲ್ಲ. ಇನ್ನು ಈ ಕಡೆ ಮಿಯಾಮಿ ಏರ್ಪೋರ್ಟ್ ಗೂ ಕೂಡ ಈ ಮೆಸೇಜ್ ಅನ್ನ ತಿಳಿಸಲಾಗಿರುತ್ತೆ. ನಿಧಾನ ನಿಧಾನವಾಗಿ ಪೂರ ಅಮೆರಿಕದಲ್ಲಿ ಈ ವಿಷಯ ಸ್ಪ್ರೆಡ್ ಆಗಿ ಹೋಗುತ್ತೆ. ಎಲ್ಲಾ ನ್ಯೂಸ್ ಗಳಲ್ಲೂ ಕೂಡ ಇದೇ ವಿಷಯವನ್ನ ಜರಿತಾ ಇರ್ತಾರೆ. ಸೊ 11 ದಿನಗಳ ನಂತರ ನ್ಯೂಯಾರ್ಕ್ ಏರ್ಪೋರ್ಟ್ ಅಥಾರಿಟಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಆಯೋಜನೆ ಮಾಡಿ ಫ್ಲೈಟ್ 914 ಅಚಾನಕ್ ಆಗಿ ಮಾಯವಾಗಿ ಹೋಗಿರೋ ಬಗ್ಗೆ ಅಲ್ಲಿನ ಜನರಿಗೆ ಮನವರಿಕೆ ಮಾಡಿಕೊಡುತ್ತೆ. ಆದ್ರೆ ಈ ವಿಷಯವನ್ನ ಕೇಳಿದ ನಂತರ ಆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಂತ ಪ್ರಯಾಣಿಕರ ಫ್ಯಾಮಿಲಿಗಳವರು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕ್ತಾರೆ, ಏನೇ ಮಾಡಿಯಾದ್ರೂ ಸರಿ ಆ ಫ್ಲೈಟ್ ಅನ್ನ ಹುಡುಕ್ಲೇಬೇಕು ಅಂತ. ಆನಂತರ ಆ ಫ್ಲೈಟ್ ಟ್ರಾವೆಲ್ ಮಾಡಿದ ಹಾದಿಯಲ್ಲಿದ್ದಂತಹ ಹಲವಾರು ATCA ಕಂಟ್ರೋಲ್ ರೂಮ್ ಗಳಲ್ಲಿ ಈ 914 ಪ್ಲೇನ್ ನಿಂದ ಏನಾದರೂ ಎಮರ್ಜೆನ್ಸಿ ಮೆಸೇಜ್ ಬಂದಿದೆಯಾ ಅಂತ ತಿಳಿದುಕೊಳ್ಳಲಾಗುತ್ತೆ. ಆದ್ರೆ ಯಾವುದೇ ಕಂಟ್ರೋಲ್ ರೂಮ್ ಗಳಲ್ಲೂ ಕೂಡ ಆ ಪ್ಲೇನ್ ನಿಂದ ಮೆಸೇಜ್ ಬಂದಿರುವ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಹಾಗೇನೆ 16 ದಿನಗಳು ಹಲವಾರು ಕಡೆ ಸರ್ಚ್ ಆಪರೇಷನ್ ಗಳನ್ನ ಮಾಡಿದ್ರು ಕೂಡ ಆ ಫ್ಲೈಟ್ ನ ಬಗ್ಗೆ ಒಂದು ಸಣ್ಣ ಸಾಕ್ಷ್ಯವೂ ಕೂಡ ಸಿಗೋದಿಲ್ಲ. ಹಾಗಾಗಿ ಅಲ್ಲಿನ ಸರ್ಕಾರ 11ನೇ ದಿನ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಅರೇಂಜ್ ಮಾಡಿ ಈ 914 ವಿಮಾನ ಬಹುಶಃ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕ್ರಾಶ್ ಆಗಿ ಹೋಗಿದೆ ಅಂತ ತಿಳಿಸ್ತಾರೆ. ಆದ್ರೆ ಆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದಂತಹ ಪ್ಯಾಸೆಂಜರ್ ಗಳ ಫ್ಯಾಮಿಲಿಗಳವರು ಸರ್ಕಾರದ ಈ ಮಾತುಗಳನ್ನ ಒಪ್ಪೋದಕ್ಕೆ ರೆಡಿಯಾಗಿರೋದಿಲ್ಲ. ಹಾಗಾಗಿ ಅವರು ಒಂದು ವೇಳೆ ಫ್ಲೈಟ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಪತನವಾಗಿರೋದಾದ್ರೆ ಅದರ ಬಗ್ಗೆ ನಮ್ಗೊಂದಷ್ಟು ಸಾಕ್ಷ್ಯಗಳನ್ನ ಕೊಡಿ ಅಂತ ಒತ್ತಾಯಗಳನ್ನ ಮಾಡ್ತಾರೆ. ಆದ್ರೆ ಅಲ್ಲಿದ್ದಂತ ಬಹುಶಃ ಅವ್ರ ಯಾರಿಗೂ ಕೂಡ ಗೊತ್ತಿರಲ್ಲ ಅನ್ಸುತ್ತೆ, ಈ ಕಣ್ಮರೆಯಾಗಿ ಹೋಗಿರುವಂತ ಪ್ಲೇನ್ 37 ವರ್ಷಗಳ ನಂತರ ಮತ್ತೆ ವಾಪಸ್ ಬರುತ್ತೆ ಅಂತ. ಸೊ ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೀತಾ ಹೋಗ್ತವೆ. ನಂತರ 1992 ಬರುತ್ತೆ, September 9, 1992. ಮಾಮೂಲಿನಂತೆ ಆ ದಿನವೂ ಕೂಡ ಏನು ಪ್ರಯಾಸಗಳಿಲ್ಲದೆ ಸಾಗ್ತಾ ಹೋಗ್ತಾ ಇರುತ್ತೆ. ಅಂಡ್ ವೆನೆಜುವೆಲಾ ದೇಶದ ಕಾರಾಕಸ್ ಏರ್ಪೋರ್ಟ್ ನಲ್ಲಿ ಜುವಾಂಡೆಲಾ ಕೋರ್ಟೆ ಎಂಬಾತ ಏರ್ಪೋರ್ಟ್ ನ ATCA ಕಂಟ್ರೋಲರ್ ಆಗಿ ಕೂತಿರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಕೋರ್ಟೆಯ ಮುಂದಿದ್ದಂತ ರಾಡಾರ್ ನಲ್ಲಿ ಒಂದು ಡಾಟ್ ಅಚಾನಕ್ ಆಗಿ ಎಂಟ್ರಿ ಆಗುತ್ತೆ ಮತ್ತು ಆ ಡಾಟ್ ಈ ಕೋರ್ಟೆ ಕಂಟ್ರೋಲ್ ಮಾಡ್ತಾ ಇದ್ದಂತ ಏರ್ಪೋರ್ಟ್ ನ ಕಡೆನೆ ಬರ್ತಾ ಇರುತ್ತೆ. ಇನ್ನು ಕೋರ್ಟೆ ಆ ರಾಡಾರ್ ನಲ್ಲಿ ಬರ್ತಾ ಇರುವಂತ ರೀಡಿಂಗ್ ಅನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಮುಂದಿನ 1 ಗಂಟೆಯವರೆಗೂ ಕೂಡ ಆತ ನಿರುವಂತ ಏರ್ಪೋರ್ಟ್ ನಲ್ಲಿ ಯಾವುದೇ ಪ್ಲೇನ್ ಲ್ಯಾಂಡ್ ಆಗುವಂತ ಶೆಡ್ಯೂಲೇ ಇರೋದಿಲ್ಲ. ಹೀಗಾಗಿ ಕಂಟ್ರೋಲರ್ ಕೋರ್ಟೆ ಅನ್ಕೊಂತಾನೆ ಬಹುಶಃ ಇದು ಶತ್ರು ದೇಶದ ಏರೋಪ್ಲೇನ್ ಇರಬೇಕು ಅಂತ. ಇನ್ನು ಏರ್ಪೋರ್ಟ್ ಕಡೆ ಬರ್ತಾ ರಾಡಾರ್ ನಲ್ಲಿ ಮಾತ್ರ ಕಾಣಿಸ್ತಾ ಇದ್ದಂತಹ ಆ ಮಿಸ್ಟೀರಿಯಸ್ ಅನ್ಸುವಂತ ಪ್ಲೇನ್ ಈಗ ಕೋರ್ಟೆಯ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣಿಸುವಷ್ಟು ಹತ್ರಕ್ಕೆ ಬಂದಿರುತ್ತೆ.
ಆದ್ರೆ ಪ್ಲೇನ್ ಅನ್ನು ನೋಡಿದಂತ ಕೋರ್ಟೆ ಕನ್ಫ್ಯೂಸ್ ಆಗತೊಡಕ್ತಾನೆ. ಯಾಕಂದ್ರೆ ಆ ಪ್ಲೇನ್ ಹಳೆ ಜಮಾನದ ಡಗ್ಲಾಸ್ D4 ಪ್ಲೇನ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಆ ಮಾಡೆಲ್ಗಳ ಪ್ಲೇನ್ಗಳನ್ನ ಏವಿಯೇಷನ್ ಕಂಪನಿಗಳು ತುಂಬಾ ವರ್ಷಗಳ ಹಿಂದೆನೆ ಬಂದ್ ಮಾಡಿರ್ತವೆ. ಆದ್ರೆ ಈಗ ಹಳೆ ಕಾಲದ ಈ ಪ್ಲೇನ್ ಅವನ ಇದರಲ್ಲಿ ಬರ್ತಾ ಇರೋದ್ರಿಂದ ಒಂದು ಕ್ಷಣ ಶಾಕ್ ಆದ್ರೂ ಕೂಡ ಆ ಪ್ಲೇನ್ ನಲ್ಲಿರುವಂತ ಪೈಲಟ್ ನ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನು ಅಷ್ಟರಲ್ಲಾಗ್ಲೇ ಎಟಿಸಿ ರೂಮ್ ಅನ್ನ ಸೇರ್ಕೊಂಡಿದ್ದಂತ ಹಲವಾರು ಅಧಿಕಾರಿಗಳು ಕೂಡ ಇದೆಲ್ಲವನ್ನೂ ಕೂಡ ನೋಡ್ತಾ ಆಶ್ಚರ್ಯಚಕಿತರಾಗ್ತಾ ಇರ್ತಾರೆ. ಇನ್ನು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಬರ್ತಾ ಇದ್ದಂತ ಆ ಫ್ಲೈಟ್ ನ ಪೈಲಟ್ ಎಟಿಸಿ ಯ ಕಂಟ್ರೋಲರ್ ಕಾಂಟ್ಯಾಕ್ಟ್ ಗೆ ಬರುತ್ತಲೇ ಆತ ಹೇಳ್ತಾನೆ, ನಾವೀಗ ಎಲ್ಲಿದ್ದೀವಿ ಅಂತ. ಆಗ ರಾಡಾರ್ ನ ಕಂಟ್ರೋಲರ್ ಕೋರ್ಟೆ ಹೇಳ್ತಾನೆ, ನೀವೀಗ ಕಾರಕಸ್ ಏರ್ಪೋರ್ಟ್ ನ ಹತ್ತಿರದಲ್ಲೇ ಇದ್ದೀರಿ ಅಂತ. ಇನ್ನು ಅದನ್ನ ಕೇಳಿದಂತ ಪೈಲಟ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಕಂಟ್ರೋಲರ್ ಕೋರ್ಟೆಯನ್ನ ಮತ್ತೆ ಕೇಳ್ತಾನೆ, ನಾವೆಲ್ಲರೂ ಕೂಡ ನ್ಯೂಯಾರ್ಕ್ ಇಂದ ಮಿಯಾಮಿಗೆ ಹೋಗ್ಬೇಕಿತ್ತು, ಆದ್ರೆ ನಾವೀಗ ಇಲ್ಲಿಗೆ ಯಾಕೆ ಬಂದ್ವಿ? ನಮ್ದು ಪ್ಯಾನ್ MM ಫ್ಲೈಟ್ 914 ಅಂತ ಹೇಳ್ತಾನೆ. ಈ ಕಡೆ 914 ಅನ್ನುವಂತ ಹೆಸರನ್ನ ಕೇಳುತ್ತಲೇ ಎಟಿಸಿ ಕಂಟ್ರೋಲ್ ರೂಮ್ ನಲ್ಲಿ ಸೇರಿದಂತಹ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ಕಣ್ಮರೆಯಾಗಿ ಹೋಗಿರುವಂತಹ ಆ 914 ಫ್ಲೈಟ್ ನ ಬಗ್ಗೆ ಪ್ರಪಂಚದಲ್ಲೆಲ್ಲ ಗೊತ್ತಿರುತ್ತೆ. ಸೊ ಆ ಟೈಮ್ ಅಲ್ಲಿ ಕೋರ್ಟೆ ಹೆಚ್ಚೇನು ಕೂಡ ಮಾತಾಡದೆ ಆ ಕ್ಯಾರಕಸ್ ಏರ್ಪೋರ್ಟ್ ನ ರನ್ವೇಲಿ ಇಳಿಯೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾನೆ. ಯಾಕಂದ್ರೆ ಕೋರ್ಟೆಗೂ ಕೂಡ ಗೊತ್ತಿರುತ್ತೆ ಇದು ತುಂಬಾ ವರ್ಷಗಳ ಹಿಂದೆ ಕಣ್ಮರೆಯಾಗಿರುವಂತಹ ಅಮೆರಿಕನ್ ಫ್ಲೈಟ್ ಅಂತ. ಆನಂತರ ಇಡೀ ಏರ್ಪೋರ್ಟ್ ಗೆ ಎಮರ್ಜೆನ್ಸಿ ಸಿಗ್ನಲ್ ಅನ್ನ ಕೊಡ್ತಾರೆ. ಆಂಬ್ಯುಲೆನ್ಸ್ ಮತ್ತು ಸೆಕ್ಯೂರಿಟಿ ಫೋರ್ಸ್ ಅನ್ನು ಕೂಡ ಅಲರ್ಟ್ ಮೋಡ್ ಗೆ ತರಲಾಗುತ್ತೆ. ಅಂಡ್ ಸ್ವಲ್ಪ ಸಮಯದ ನಂತರ 914 ಫ್ಲೈಟ್ ಕ್ಯಾರಕಸ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಇನ್ನು ಆ ಫ್ಲೈಟ್ ಲ್ಯಾಂಡ್ ಆದ ನಂತರ ನಾಲ್ಕು ಕಡೆಗಳಿಂದ ಸೆಕ್ಯೂರಿಟಿ ಅವರು ಕವರ್ ಮಾಡ್ತಾರೆ. ಇನ್ನು ಆ ಫ್ಲೈಟ್ ಅಲ್ಲಿ ಇದ್ದಂತ ಪೈಲಟ್ ಫ್ಲೈಟ್ ಒಳಗೆ ಇದ್ಕೊಂಡೆ ಎಟಿಸಿ ಕಂಟ್ರೋಲರ್ ಒಂದಿಗೆ ಮಾತಾಡತೊಡಗ್ತಾನೆ. ನಾವಂತೂ ಮಿಯಾಮಿ ಏರ್ಪೋರ್ಟ್ ಗೆ ಹೋಗ್ಬೇಕಾಗಿತ್ತು, ಆದ್ರೆ ಅಚಾನಕ್ ಆಗಿ ಈ ಕ್ಯಾರಕಸ್ ಏರ್ಪೋರ್ಟ್ ಗೆ ಹೇಗೆ ಬಂದ್ವಿ ಅಂತ ಕೇಳ್ತಾನೆ. ಆಗ ಎಟಿಸಿ ಕಂಟ್ರೋಲರ್ ಕೋರ್ಟ್ ಹೇಳ್ತಾನೆ, ಸರ್ ನಿಮ್ಗೆ ಗೊತ್ತಾ ಇದು ಯಾವ ಇಸ್ವಿ ಅಂತ ಕೇಳ್ತಾನೆ. ಅದಕ್ಕೆ ಪೈಲಟ್ ಕೋರ್ಟ್ಗೆ ಹೇಳ್ತಾನೆ, ಹಾ ಇದು ಇಯರ್ 1958 ಅಂತಾನೆ. ಆಗ ಕಂಟ್ರೋಲ್ ರೂಮ್ ನ ಕೋರ್ಟೆ ಪೈಲಟ್ ಗೆ ಹೇಳ್ತಾನೆ, ಮಹಾರಾಜರೇ ಇದು 1958 ಅಲ್ಲ, ಇದು ಇಯರ್ 1992 ಅಂತ. ಹೇಳ್ಬೇಕಂದ್ರೆ ನೀವೆಲ್ಲರೂ ಕೂಡ 37 ವರ್ಷಗಳಿಂದ ಕಣ್ಮರೆಯಾಗಿ ಹೋಗಿದ್ದೀರಿ ಅಂತ. ಇನ್ನು ಆ ಕಂಟ್ರೋಲರ್ ಕೋರ್ಟೆ ಮಾತುಗಳನ್ನ ಕೇಳಿದಂತಹ ಈ ಪೈಲಟ್ ನ ಮೈಂಡ್ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಹೀಗಾಗಿ ಅವನು ಒಂದೆರಡು ನಿಮಿಷಗಳ ಕಾಲ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿದ್ದು ಬಿಡ್ತಾನೆ. ಆದ್ರೆ ಆ ನಂತರ 914 ಫ್ಲೈಟ್ ನ ಪೈಲಟ್ ಮತ್ತೆ ಫ್ಲೈಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಮತ್ತು ರನ್ವೇ ಕಡೆ ತನ್ನ ಫ್ಲೈಟ್ ಅನ್ನ ಓಡಿಸತೊಡಗ್ತಾನೆ. ಆ ಟೈಮಲ್ಲಿ ಕೋರ್ಟೆ ಪೈಲಟ್ ಗೆ ಹೇಳ್ತಾನೆ, ನೀವು ಫ್ಲೈಟ್ ಅನ್ನ ತಗೊಂಡು ಇಲ್ಲಿಂದ ಹೋಗೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇಡೀ ಜಗತ್ತು ನಿಮ್ಮನ್ನ ಹುಡುಕ್ತಾ ಇದೆ, ಹಾಗಾಗಿ ಫ್ಲೈಟ್ ಅನ್ನ ನಿಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ 914 ನ ಪೈಲಟ್ ಯೋಚನೆ ಮಾಡ್ತಾ ಇರ್ತಾನೆ, ಬಹುಶಃ ಇದೆಲ್ಲವೂ ಕೂಡ ತೀರಾ ಗೊಂದಲ ಅನಿಸ್ತಾ ಇದೆ, ಹಾಗಾಗಿ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅನ್ಕೊಳ್ತಾನೆ. ಸೊ ಆ ಟೈಮಲ್ಲಿ ಕಂಟ್ರೋಲರ್ ಮತ್ತು ಪೈಲಟ್ ನ ನಡುವೆ ಸುಳ್ಳು ಮತ್ತು ಸತ್ಯಗಳ ಗೇಮ್ ನಡೀತಾ ಇರುತ್ತೆ, ಹಾಗಾಗಿ ಅವರಿಬ್ರು ಕೂಡ ಒಬ್ಬರನ್ನೊಬ್ರು ನಂಬುವಂತ ಸ್ಥಿತಿಯಲ್ಲೇ ಇರೋದಿಲ್ಲ. ಆದ್ರೆ ಜಗತ್ತಿಗೆ ತಿಳಿದಿರುವಂತ ಸತ್ಯ ಒಂದೇ ಆಗಿರುತ್ತೆ, ಈ ಫ್ಲೈಟ್ 914 37 ವರ್ಷಗಳಿಂದ ಕಣ್ಮರೆಯಾಗಿ ಹೋಗಿದೆ ಅಂತ. ಇನ್ನು 914 ನ ಪೈಲಟ್ ತನ್ನ ಫ್ಲೈಟ್ ಅನ್ನ ರನ್ವೇ ಇಂದ ಆಕಾಶದ ಕಡೆ ಟೇಕ್ ಆಫ್ ಮಾಡ್ತಾನೆ ಮತ್ತು ಈ ಕಡೆ ಕಂಟ್ರೋಲರ್ ಕೋರ್ಟೆಗೆ ತನ್ನ ರಾಡಾರ್ ನಲ್ಲಿ ಆ ಫ್ಲೈಟ್ ಹೊರಟು ಹೋಗ್ತಾ ಇರುವಂತ ಡಾಟ್ ಕಾಣಿಸ್ತಾ ಇರುತ್ತೆ. ಅಂಡ್ 10 ನಿಮಿಷಗಳ ನಂತರ ಆ ಫ್ಲೈಟ್ ರಾಡಾರ್ ನ ಸ್ಕ್ರೀನ್ ನಿಂದ ಮತ್ತೆ ಮಾಯವಾಗಿ ಹೋಗುತ್ತೆ. ಇನ್ನು ಕೋರ್ಟೆ ಅದೆಲ್ಲ ವಿಷಯವನ್ನು ಕೂಡ ಅಲ್ಲೇ ಇದ್ದಂತ ತನ್ನ ಸೀನಿಯರ್ ಗಳಿಗೆ ತಿಳಿಸ್ತಾನೆ. ಹಾಗೇನೆ ಕಾರಕಸ್ ಏರ್ಪೋರ್ಟ್ ನ ಅಧಿಕಾರಿ ನ್ಯೂಯಾರ್ಕ್ ಏರ್ಪೋರ್ಟ್ ನೊಂದಿಗೆ ಕಾಂಟ್ಯಾಕ್ಟ್ ಹಾಕಿ ನಡೆದ ವಿಷಯವೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ನ್ಯೂಯಾರ್ಕ್ ನ ಹಲವಾರು ಅಧಿಕಾರಿಗಳು ಕಾರಕಸ್ ಏರ್ಪೋರ್ಟ್ ಗೆ ಬಂದು CCTV ಫುಟೇಜ್ ಗಳು ಸೇರಿದಂತೆ ಹಲವಾರು ಕಡೆ ಇನ್ವೆಸ್ಟಿಗೇಷನ್ ಗಳನ್ನ ನಡೆಸ್ತಾರೆ. ಅಂಡ್ ನಂತರ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ, ಇದು ಅದೇ ಫ್ಲೈಟ್ 1958 ಖಾಣಿಯಾಗಿ ಹೋಗಿದ್ದಂತಹ 914 ಅಂತ. ಸೊ ಅವತ್ತಿನಿಂದಲೂ ಕೂಡ ಆ ಫ್ಲೈಟ್ ಅನ್ನ ಮತ್ತೆ ಮತ್ತೆ ಹುಡುಕಲಾಗ್ತಾ ಇದೆ. ಹಾಗೇನೆ ಆ ನಂತರ ಹಲವಾರು ಸೈನ್ಸ್ ಮ್ಯಾಗಝೀನ್ಗಳಲ್ಲಿ ಕೆಲವೊಂದು ಚಾಪ್ಟರ್ಗಳು ಕೂಡ ಪ್ರಿಂಟ್ ಆಗಿದಾವೆ, ಬಹುಶಃ ಈ 914 ಫ್ಲೈಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರಬಹುದು ಅಂತ. ಸೊ ಹೀಗಾಗಿ ಇಡೀ ಜಗತ್ತಿನಲ್ಲಿ ಈ ಫ್ಲೈಟ್ ನ ಟೈಮ್ ಟ್ರಾವೆಲ್ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ ಮತ್ತು ಆಗಾಗ ಕೆಲವೊಂದಷ್ಟು ಜನ ಕೆಲವಾರು ಕ್ಯಾಲ್ಕುಲೇಷನ್ ಗಳನ್ನ ಮಾಡಿ ಹಲವಾರು ಡೇಟ್ ಗಳನ್ನ ತಗೊಂಡ್ ಬರ್ತಾರೆ. ಈ ಕಣ್ಮರೆಯಾಗಿ ಹೋಗಿರುವಂತ ಫ್ಲೈಟ್ ಇಂಥದೇ ದಿನ ವಾಪಸ್ ಬರುತ್ತೆ ಅಂತ ಮತ್ತು ಈ 914 ಫ್ಲೈಟ್ ಟೈಮ್ ಲೂಪ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇದೆ ಅಂತ. ಆದ್ರೆ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆ ಫ್ಲೈಟ್ ಅಲ್ಲಿ ಇದ್ದಂತ 70 ಜನ ಪ್ರಯಾಣಿಕರು ಯಾವ ಟೈಮ್ ಲೂಪ್ ಅಲ್ಲಿ ಯಾವ ಜಗತ್ತಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ. ನಮಸ್ಕಾರ.